ಉದಯ ಭಾಸ್ಕರ ಕಿರಣ ಅಧ್ಯಾಯ 33. ಭವರೋಗ ವೈದ್ಯನೆದುರು ಲೌಕಿಕ ವೈದ್ಯರಿಗೆ ವಿಸ್ಮಯ. ಸಂಜೆ ಕಳೆದು ನಸುಗತ್ತಲು ಆವರಿಸತೊಡಗಿತು. ಬೀದಿ ದೀಪಗಳೆಲ್ಲ ಹೊತ್ತಿಕೊಂಡಿದ್ದವು. ಭಟ್ಟರ ಮನೆಯ ಸನಿಹದಲ್ಲೇ ಬೀದಿ ದೀಪವಿದ್ದುದರಿಂದ ಮನೆಯ ಮುಂಭಾಗಕ್ಕೆ ದೀಪದ ಬೆಳಕು ಚೆನ್ನಾಗಿ ಬೀಳುತ್ತಿತ್ತು. ಇಲ್ಲಿ ಕುಳಿತಿದ್ದು ಸಾಕು, ಒಳಗೆ ಹೋಗೋಣ, ಬಾರಪ್ಪ, ಸಮಯ ಎಷ್ಟಾಯಿತು ವಿನಯ? ಓಹ್, ಆಗಲೇ 7 ಗಂಟೆ ಆಯಿತೆ. ನಡಿಯಪ್ಪ, ಕಾಲು ತೊಳೆದುಕೊಂಡು ಬಂದು ಗುರುಗಳಿಗೆ ಆರತಿ ಮಾಡೋಣ. ಗುರು ಮಹಿಮೆ ಹೇಳ್ತಾ ಸಮಯ ಗೊತ್ತಾಗಲಿಲ್ಲ. ಇಂದು ಸಂಜೆ ಆರತಿ 1/2 ಗಂಟೆ ತಡವಾಯಿತು. ಇರಲಿ, ಬಿಡುವುದಕ್ಕಿಂತ ತಡವಾಗಿಯಾದರೂ ಮಾಡುವುದು ಒಳ್ಳೆಯದು ಎಂದು ಹೇಳುತ್ತಾ ಬಚ್ಚಲು ಮನೆಯತ್ತ ನಡೆದರು. ದೇವರ ಮನೆಯತ್ತ ಬಂದು ಗುರುಗಳಿಗೆ ಆರತಿ ಮಾಡಿದರು. ನಂತರ ಇಬ್ಬರೂ ಟೀ ಕುಡಿದು ಮತ್ತೆ ಭಟ್ಟರು ಗುರು ಮಹಿಮೆ ಹೇಳತೊಡಗಿದರು. ವಿನಯನು ಶ್ರದ್ಧಾ ಭಕ್ತಿಯಿಂದ ಕುಳಿತು ಶ್ರವಣ ಮಾಡತೊಡಗಿದನು. ನೋಡು ವಿನಯ, ನಿನಗೆ ಈ ಹಿಂದೆಯೇ ತಾಪತ್ರಯ ಎನ್ನುವುದರ ಬಗೆಗೆ ಹೇಳಿದ್ದೇನಷ್ಟೆ. ಅದರಲ್ಲಿ ಮೊದಲನೆಯದೇ ಆಧ್ಯಾತ್ಮಿಕ. ಈ ಸಂದರ್ಭದಲ್ಲಿ ಇದು ಆಧ್ಯಾತ್ಮಕ್ಕೆ ಸಂಬಂಧಪಡುವುದಿಲ್ಲ. ಇಲ್ಲಿ ಇದು ತಾಪತ್ರಯದ ಒಂದು ಹೆಸರು ಮಾತ್ರ. ಆಧ್ಯಾತ್ಮಿಕ ತಾಪವೆಂದರೆ ದೇಹದಲ್ಲಿ ಉಂಟಾಗುವ ಜ್ವರ ಹಾಗೂ ಇತರ ಬಗೆಯ ರೋಗಗಳು. ಇದನ್ನು ದೇಹ ಪ್ರಾರಬ್ಧವೆಂದು ಹೇಳುವುದೂ ಉಂಟು. ವ್ಯಕ್ತಿಯು ಸಾಧನೆಯನ್ನು ಮಾಡಿರಲಿ ಮಾಡದಿರಲಿ ನಿಗದಿತ ಕಾಲಕ್ಕೆ ದೇಹ ಪ್ರಾರಬ್ಧವು ಉಂಟಾಗುತ್ತದೆ. ಅದನ್ನು ಅನುಭವಿಸಿಯೇ ಕಳೆದುಕೊಳ್ಳಬೇಕು. ಏನಾದರೂ ಉಪಾಯ ಮಾಡಿ ಈಗ ದೇಹ ಪೀಡೆಯನ್ನು ದಾಟಿದರೆ ಮುಂದಿನ ಜನ್ಮಕ್ಕೆ ಅದು ಕಟ್ಟಿಟ್ಟ ಬುತ್ತಿಯಾಗುತ್ತದೆ. ಆದ್ದರಿಂದ ಪ್ರಾಜ್ಞರು ದೇಹ ಪ್ರಾರಬ್ಧವನ್ನು ದಿಟ್ಟತನದಿಂದ ಎದುರಿಸುತ್ತಾರೆ, ಅನುಭವಿಸುತ್ತಾರೆ. ಇದಕ್ಕಾಗಿ ಅವರು ಕೊರಗುವುದೂ ಇಲ್ಲ, ಮರುಗುವುದೂ ಇಲ್ಲ. ಆದರೆ ಸಾಮಾನ್ಯರಾದ ನಾವು ನೆಗಡಿ, ಕೆಮ್ಮು, ಕಾಲು ನೋವು, ಕೈ ನೋವು ಇತ್ಯಾದಿ ಎಲ್ಲದಕ್ಕೂ ಆತಂಕ ಪಡುತ್ತೇವೆ, ಗಾಬರಿಯಾಗುತ್ತೇವೆ. ಆಧ್ಯಾತ್ಮ ಪಥದಲ್ಲಿರುವ ಸಾಧಕನು ಯಾವುದೇ ಬಗೆಯ ಬಾಧೆಯಿಂದ ಬಾಧಿತನಾಗುವುದಿಲ್ಲ. ದೇಹ ಪ್ರಾರಬ್ಧವು ಎಂತಹ ಮಹಾತ್ಮರನ್ನೂ ಬಿಡದೆ ಕಾಡುತ್ತದೆ, ಆದರೆ ಅವರು ಅದನ್ನು ತಟಸ್ಥರಾಗಿ ಅನುಭವಿಸುವರು. ನಾವಾದರೂ ಗೋಳಾಡುವೆವು. ಕಾರುಣ್ಯಮೂರ್ತಿಯಾದ ಗುರುವಿನ ಕೃಪೆ ನಮಗಿದ್ದರೆ ನಾವೂ ಕೂಡ ರೋಗ ಬಾಧೆಗಳಿಂದ, ದೇಹ ಪೀಡೆಗಳಿಂದ ಆಶ್ಚರ್ಯಕರವಾಗಿ ಮುಕ್ತರಾಗುವೆವು. ರಕ್ತದೊತ್ತಡದ ಸಾಮಾನ್ಯ ಸ್ಥಿತಿ ಮುಂದುವರಿಯಲು ಮಾತ್ರೆಗಳು ಅನಿವಾರ್ಯ ಎಂಬುದೇ ಎಲ್ಲರ ಭಾವನೆ. ರಕ್ತದ ಒತ್ತಡ ಹೆಚ್ಚಾದಾಗ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗುವುದುಂಟು. ಆದರೆ ಅಪ್ಪ ಅವರು ಒಂದು ವಿನೂತನ ಚಿಕಿತ್ಸಾ ವಿಧಾನದ ಮೂಲಕ ಭಕ್ತನ ರಕ್ತದ ಒತ್ತಡದ ಏರಿಕೆಯನ್ನು ಸಮಸ್ಥಿತಿಗೆ ತಂದರು. ಅದು ಹೇಗೆ ಎಂಬುದಕ್ಕೆ ಈ ಪ್ರಸಂಗವನ್ನು ಕೇಳು. ಆನಂದ ವಾಹಿನಿಯಲ್ಲಿ ಮೀಯಿಸುವ ಗುರು. ಅಂದು ಭಾನುವಾರ, ಆಗಸ್ಟ್ 18. ಮೈಸೂರು ಭೋಗಾದಿಯಲ್ಲಿರುವ ವೈರಾಗ್ಯ ಕುಟೀರದಲ್ಲಿ ಅಪ್ಪ ಅವರಿಂದ ಸತ್ಸಂಗ ಕಾರ್ಯಕ್ರಮವಿತ್ತು. ಬಹುಮಂದಿ ಭಕ್ತರು ಅಲ್ಲಿ ಸೇರಿದ್ದರು. ಬೆಳಗ್ಗೆಯಿಂದಲೇ ಭಜನೆ, ನಾಮ ಸಂಕೀರ್ತನೆಗಳು ನಡೆಯುತ್ತಿತ್ತು. ಭಕ್ತರು ಏಕೋಭಾವದಿಂದ ಭಜನೆ, ನಾಮ ಸಂಕೀರ್ತನೆಯಲ್ಲಿ ತಲ್ಲೀನರಾಗಿದ್ದರು. ಅಪ್ಪ ಅವರು ಬಹಳ ಆನಂದದಲ್ಲಿದ್ದರು. ಸಾಕ್ಷಾತ್ ಆನಂದ ಸ್ವರೂಪಿ ಗುರುವಿನ ದರ್ಶನ ಭಾಗ್ಯ ಅಂದು ಅನಾಯಾಸವಾಗಿ ನನಗೂ ಲಭಿಸಿತು. ಇಡೀ ವೈರಾಗ್ಯ ಕುಟೀರ ಆನಂದದಿಂದ ತುಂಬಿಕೊಂಡಿತ್ತು. ಗುರು ಭಕ್ತಿ ಗೀತೆಗಳ ಝೇಂಕಾರದಿಂದ ಹಾಗೂ ಅಪ್ಪ ಅವರ ದರ್ಶನದಿಂದ ಪಾಲ್ಗೊಂಡಿದ್ದ ಭಕ್ತರು ಆನಂದದಲ್ಲಿದ್ದರು. ತಮ್ಮೆಲ್ಲ ಸಂಸಾರ ತಾಪತ್ರಯಗಳನ್ನು ಮರೆತು ಸತ್ಸಂಗದಲ್ಲಿ ಗುರು ಬಂಧುಗಳು ಒಂದೇ ಕುಟುಂಬದವರಂತೆ ಸಂತೋಷದಿಂದಿದ್ದರು. ಭಜನೆ, ನಾಮ ಸಂಕೀರ್ತನೆ ಮುಕ್ತಾಯಗೊಂಡ ಬಳಿಕ ವಿವಾಹ ಜೀವನಕ್ಕೆ ಪದಾರ್ಪಣೆ ಮಾಡಿದ ಗುರುಭಕ್ತ ನವದಂಪತಿಗಳಿಗೆ ಉಡುಗೊರೆ ನೀಡಿ ಅಪ್ಪ ಅವರು ಆಶೀರ್ವದಿಸಿದರು. ಸಿಹಿ ಇದ್ದಲ್ಲಿ ಹೇಗೆ ಇರುವೆಗಳು ಮುತ್ತುತ್ತವೆಯೋ ಹಾಗೆಯೇ ಭಕ್ತರುಗಳು ಅಪ್ಪ ಅವರನ್ನು ಮುತ್ತಿಕೊಂಡು ತಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಳ್ಳುತ್ತಿದ್ದರು. ಆಗ ಓರ್ವ ಗುರುಭಕ್ತರು ಬಂದು ಅಪ್ಪ ಅವರಿಗೆ ನಮಸ್ಕರಿಸಿದರು. ತತ್ಕ್ಷಣ ಅಪ್ಪ ಅವರು ನನಗೂ ಶುಗರ್ ಇದೆ ಅಲ್ವೇನಪ್ಪ ಎಂದರು. ಮರುಕ್ಷಣವೇ ಆ ಗುರುಭಕ್ತರು ಹೌದಪ್ಪ ಎಂದರು. ಅಪ್ಪ ಅವರು ಜೋರಾಗಿ ನಗಲಾರಂಭಿಸಿದರು. ಆ ಗುರುಭಕ್ತರು ನಕ್ಕರು.
ಕುಳಿತಿದ್ದ ಭಕ್ತರುಗಳಿಗೆ ಆಶ್ಚರ್ಯ, ಇದೇನು ಎಂದು. ಆಗ ಆ ಗುರು ಭಕ್ತರು, ಎಲ್ಲರಿಗೂ ಶುಗರ್ ಬಿಪಿ ಇದ್ದೇ ಇರುತ್ತದೆ, ಕೆಲವರಿಗೆ ಸ್ವಲ್ಪ ಜಾಸ್ತಿ ಅಥವಾ ಕಡಿಮೆ ಇರುತ್ತದೆ ಅಲ್ಲವೇ ಎಂದರು. ಆಗ ತಿಳಿಯಿತು ಕುಳಿತಿದ್ದ ಭಕ್ತರಿಗೆ ಅಪ್ಪ ಅವರ ಒಗಟಿನ ಮಾತು. ನಂತರ ಆ ಗುರು ಭಕ್ತರು ನನ್ನೊಂದಿಗೆ ಮಾತನಾಡುತ್ತಾ, ನನಗೆ ಬಿಪಿ ಜಾಸ್ತಿಯಾಗಿ ಬಿಟ್ಟಿತ್ತು, ವೈದ್ಯರ ಬಳಿಗೆ ಹೋಗಿ ತೋರಿಸಿದೆ, ಅವರು ಪರೀಕ್ಷೆ ಮಾಡಿ ಬಿಪಿ ಜಾಸ್ತಿ ಇದೆ ಎಂದು ಹೇಳಿ ಗುಳಿಗೆಗಳನ್ನು ಕೊಟ್ಟು ಕಳುಹಿಸಿದರು. ಸರಿ, ಮರುದಿನ ಅಪ್ಪ ಅವರ ಬಳಿ ಬಂದು ಈ ವಿಷಯ ತಿಳಿಸಿದೆ. ಅದಕ್ಕೆ ಅಪ್ಪ ಅವರು 48 ದಿನಗಳ ಕಾಲ ಬೆಳಿಗ್ಗೆ ಎದ್ದ ಕೂಡಲೇ ಉಪ್ಪಿನಕಾಯಿ ತಿನ್ನು ಎಂದರು. ಆಗ ನಾನು ಆಗಲಿ ಅಪ್ಪ ಎಂದು ಹೇಳಿ ಪ್ರತಿದಿನ ಬೆಳಗ್ಗೆ ಅಪ್ಪ ಹೇಳಿದಂತೆ ಉಪ್ಪಿನಕಾಯಿ ತಿಂದೆ. 49ನೇ ದಿನ ವೈದ್ಯರ ಬಳಿಗೆ ಹೋಗಿ ಪರೀಕ್ಷೆ ಮಾಡಿಸಿದೆ. ನೋಡಿದರೆ ಆಶ್ಚರ್ಯ, ಬಿಪಿ ನಾರ್ಮಲ್ ಅಂತ ತಿಳಿಯಿತು. ಅಪ್ಪ ಅವರ ಚಿಕಿತ್ಸಾ ವಿಧಾನ ಕಂಡು ನನಗೆ ಆಶ್ಚರ್ಯ ಸಂತೋಷ ಒಟ್ಟಿಗೆ ಆಯಿತು. ಈಗ ನಾನು ಆರಾಮವಾಗಿದ್ದೇನೆ ಎಂದರು. ಈ ಚಿಕಿತ್ಸೆಯು ಆ ನಿರ್ದಿಷ್ಟ ಸಂದರ್ಭಕ್ಕೆ ಆ ವಿಶಿಷ್ಟ ಗುರುಭಕ್ತರಿಗೆ ಮಾತ್ರ ಅನ್ವಯ, ಉಳಿದವರಿಗಲ್ಲ. ಗುರು ವಾಕ್ಯ ಪ್ರಮಾಣ, ದೇಹ ಪ್ರಮಾಣವಲ್ಲ ಎಂದು ಸಖರಾಯಪಟ್ಟಣದ ಶ್ರೀ ಗುರುನಾಥರು ಆಗಾಗ ಹೇಳುತ್ತಿದ್ದರು. ಗುರುವಾಕ್ಯವನ್ನು ಪಾಲಿಸಬೇಕು, ಪಾಲಿಸುವಲ್ಲಿ ಶ್ರದ್ಧೆ ದೃಢ ನಂಬಿಕೆ ಬೇಕು. ಶ್ರದ್ಧೆ ದೃಢ ನಂಬಿಕೆ ಇಟ್ಟು ಗುರುವಾಕ್ಯ ಪಾಲನೆ ಮಾಡಿದರೆ ನಮಗೆ ಬಂದಿರುವ ರೋಗ ರುಜಿನ ಕಷ್ಟದ ದಾರಿದ್ರ್ಯಗಳು ದೂರವಾಗುತ್ತವೆ. ಹಾಗೆಯೇ ಈ ಭಕ್ತರು ಗುರುವಿನಲ್ಲಿ ಅಚಲ ನಂಬಿಕೆ ಇಟ್ಟು ಅವರ ವಾಕ್ಯ ಪರಿಪಾಲನೆ ಮಾಡಿದರು. ಅದರಿಂದಾಗಿ ಅವರ ಆರೋಗ್ಯ ಸ್ಥಿತಿ ಸುಧಾರಿಸಿತು. ಅಪ್ಪ ಅವರು ಸುಮ್ಮನೆ ಕುಳಿತಿರುತ್ತಾರೆ, ಒಮ್ಮೊಮ್ಮೆ ಸಂತೋಷದಿಂದ, ಮತ್ತೊಮ್ಮೆ ವಿನೋದದಿಂದ, ಮಗದೊಮ್ಮೆ ನರಸಿಂಹನಂತೆ ಭಕ್ತರಿಗೆ ತೋರುತ್ತಿರುತ್ತಾರೆ, ಬಹಳಷ್ಟು ಸಮಯ ಪುಟ್ಟ ಬಾಲಕನಂತೆ ಚೇಷ್ಟೆ ಮಾಡುತ್ತಿರುತ್ತಾರೆ. ಇದೆಲ್ಲವೂ ಬದಲಾಗುತ್ತಲೇ ಇರುತ್ತದೆ. ಅವಧೂತನು ಯಾವಾಗಲೂ ಆನಂದ ಸರೋವರದಲ್ಲಿ ವಿಹರಿಸುತ್ತಿರುತ್ತಾನೆ. ಅವನ ಲಕ್ಷಣವು ನೋಡುವವರಿಗೆ ವಿಲಕ್ಷಣವೆಂಬಂತೆ ತೋರುತ್ತಿರುತ್ತದೆ. ದತ್ತಾವತಾರಿಗಳು ಅವಧೂತರನ್ನು ಹೀಗೆಯೇ ಇರುತ್ತಾರೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ. ಆದರೆ ಎಲ್ಲಾ ಜೀವಿಗಳಲ್ಲೂ ಅಪಾರ ಪ್ರೇಮ ಕರುಣೆಯುಳ್ಳವರು ಅವರು. ಆದ್ದರಿಂದ ಅವಧೂತರ ಕೃಪಾದೃಷ್ಟಿಯಿಂದ ಭಕ್ತರ ವ್ಯಾಧಿಗಳು ಆಶ್ಚರ್ಯಕರ ರೀತಿಯಲ್ಲಿ ವಾಸಿಯಾಗುತ್ತದೆ ಎಂದರು ಭಟ್ಟರು. ಭವರೋಗ ವೈದ್ಯನೆದುರು ಲೌಕಿಕ ವೈದ್ಯರಿಗೆ ವಿಸ್ಮಯ. ಗುರುಗಳು ನಮ್ಮಂತೆಯೇ ರೂಪ ಧರಿಸಿ ನಮ್ಮ ಉದ್ಧಾರಕ್ಕಾಗಿಯೇ ಅವತಾರ ಮಾಡುತ್ತಿರುತ್ತಾರೆ, ಆಶ್ಚರ್ಯಕರ ರೀತಿಯಲ್ಲಿ ಭಕ್ತರ ಕಷ್ಟಗಳನ್ನು ಕಳೆಯುತ್ತಿರುತ್ತಾರೆ. ಒಮ್ಮೆ ಅಪ್ಪ ಅವರನ್ನು ನೋಡಲು ಭಕ್ತರೊಬ್ಬರು ಹೋಗಿದ್ದರು. ಆಗ ಅಪ್ಪ ಅವರ ಜೊತೆಯಲ್ಲಿದ್ದ ಇನ್ನೋರ್ವ ಭಕ್ತರು, ಅಪ್ಪ ಅವರು ರಾತ್ರಿ ಯಾಕೋ ಎದೆ ನೋವು ಎನ್ನುತ್ತಿದ್ದರು, ನಿಮಗೆ ಯಾರಾದರೂ ವೈದ್ಯರು ಪರಿಚಯವಿದ್ದರೆ ಇಲ್ಲಿಗೆ ಕರೆಸುತ್ತೀರಾ ಎಂದು ಕೇಳಿದರು. ಆಗ ಆ ಭಕ್ತರು ಅಪ್ಪ ಅವರ ಬಳಿ ಬಂದು, ಅಪ್ಪ ಎದೆ ನೋವೇನಪ್ಪ, ಏನಾಗುತ್ತಿದೆ ಎಂದು ಕೇಳಿದರು. ಆಗ ಅಪ್ಪ ಅವರು, ಏನಿಲ್ಲಮ್ಮ, ರಾತ್ರಿ ಎದೆ ನೋಯುತ್ತಿತ್ತು, ಈಗ ಇಲ್ಲ ಎಂದರು ನಗುತ್ತ. ಇದನ್ನು ಕೇಳಿದ ಆ ಭಕ್ತರಿಗೆ ಗಾಬರಿ ಆತಂಕ ಉಂಟಾಯಿತು. ತನಗೆ ಪರಿಚಯವಿರುವ ವೈದ್ಯರೊಬ್ಬರಿಗೆ 2-3 ಬಾರಿ ಫೋನ್ ಮಾಡಿದರು, ಅವರು ಕರೆ ಸ್ವೀಕರಿಸಲಿಲ್ಲ. ಗಾಬರಿಯಿಂದ ಇವರು ಹೊರಕ್ಕೂ ಒಳಕ್ಕೂ ಓಡಾಡಿದರು. ಆ ವೈದ್ಯರಿಗೆ ಒಂದು ಮೆಸೇಜ್ ಮಾಡಿ ಹೊರಗೆ ನಿಂತಿದ್ದರು. 5-10 ನಿಮಿಷಗಳು ಕಳೆಯಿತು, ಅವರು ಏನೂ ಉತ್ತರಿಸಲೇ ಇಲ್ಲ. ಈಗ ಆತಂಕ ಇನ್ನೂ ಹೆಚ್ಚಿತು. ತನಗೆ ತಿಳಿದಿದ್ದ ಇನ್ನೊಬ್ಬ ವೈದ್ಯರಿಗೆ ಫೋನ್ ಮಾಡೋಣ ಎಂಬ ಆಲೋಚನೆ ಬಂತು. ಆದರೆ ಅವರ ಫೋನ್ ನಂಬರ್ ಇವರ ಬಳಿ ಇರಲಿಲ್ಲ. ತತ್ಕ್ಷಣ ವೈದ್ಯರ ಪರಿಚಿತರೋರ್ವರ ಫೋನ್ ನಂಬರ್ ಇರುವುದು ನೆನಪಾಗಿ ಅವರಿಗೆ ಫೋನ್ ಮಾಡಿ ವೈದ್ಯರನ್ನು ಕರೆದುಕೊಂಡು ಬರಲು ಸಾಧ್ಯವೇ ಎಂದು ಕೇಳಿದರು. ಆಕೆ ಅಪ್ಪ ಅವರ ದರ್ಶನ ಸಿಗುತ್ತದೆಯಲ್ಲ ಎಂಬ ಸಂತೋಷದಿಂದ, ಆಯಿತು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿದರು. ಇವರೊಂದಿಗೆ ಮಾತು ಮುಗಿಸಿ 5-10 ನಿಮಿಷದ ಹಿಂದೆ ಸಂಪರ್ಕಕ್ಕೆ ಯತ್ನಿಸಿದಾಗ ಸಿಗದಿದ್ದ ವೈದ್ಯರು ಫೋನ್ ಮಾಡಿ, ಮೀಟಿಂಗ್ನಲ್ಲಿದ್ದೆ ಅದಕ್ಕೆ ಫೋನ್ ತೆಗೆದುಕೊಳ್ಳಲಿಲ್ಲ, ಅಪ್ಪ ಹೇಗಿದ್ದಾರೆ, ಮಾತ್ರೆಯೆಲ್ಲ ತೆಗೆದುಕೊಂಡು ಬರ್ತೀನಿ ಎಂದರು. ಸರಿ ಬೇಗ ಬನ್ನಿ ಎಂದರು ಈ ಭಕ್ತರು.
ಅಪ್ಪ ಅವರು ಕುಳಿತಿದ್ದರು. ಈ ವೈದ್ಯರು ಬೇಗನೆ ಧಾವಿಸಿ ಬಂದರು. ಅಪ್ಪ ಅವರಿಗೆ ನಮಸ್ಕಾರ ಮಾಡಿ ಹೇಗಿದ್ದೀರಪ್ಪ ಎಂದು ಕೇಳಿದರು. ಚೆನ್ನಾಗಿದ್ದೀನಿ ಎಂದು ಅಪ್ಪ ಹೇಳಿದರು. ಆಗ ಆ ವೈದ್ಯರು ಫೋನ್ ಮಾಡಿದವರತ್ತ ತಿರುಗಿ ಮುಗುಳು ನಕ್ಕರು. ಆಗ ಆ ಭಕ್ತರು ಎದೆ ನೋವು ಎನ್ನುತ್ತಿದ್ದೀರಲ್ಲ ಅಪ್ಪ, ಅದಕ್ಕೆ ಎಂದರು. ಆಗ ಅಪ್ಪ, ನನಗೆ ಈಗ ಎದೆ ನೋವು ಏನೂ ಇಲ್ಲ, ಸ್ನಾನ ಮಾಡಿ ಬಂದ ಮೇಲೆ ಹೋಯಿತು, ಸುಮ್ಮನೆ ಇವರು ಗಾಬರಿಯಾಗಿದ್ದಾರೆ ಅಷ್ಟೇ ಎಂದು ಹೇಳಿ ನಕ್ಕರು. ಈ ವೇಳೆಗೆ ಮತ್ತೊಬ್ಬ ವೈದ್ಯರು ತಮ್ಮ ಕಿಟ್ ಸಮೇತ ಧಾವಿಸಿದರು. ಅಪ್ಪ ಅವರಿಗೆ ನಮಸ್ಕರಿಸಿ ಕುಳಿತರು. ಇಲ್ಲಿ ಇನ್ನೊಂದು ಅಂಶ ನಂತರ ನನಗೆ ತಿಳಿಯಿತು. ಅಪ್ಪ ಅವರ ವಿಚಾರವನ್ನು ಕೇಳಿ ಓದಿ ತಿಳಿದಿದ್ದರಿಂದ ನಾವು ಒಮ್ಮೆ ಅಪ್ಪ ಅವರ ದರ್ಶನ ಮಾಡಬೇಕು ಎಂದು ಓರ್ವ ವೈದ್ಯರು ಮನೆಯಲ್ಲಿ ಮಾತನಾಡಿಕೊಂಡಿದ್ದರು. ಇನ್ನೊಬ್ಬರು ಅಪ್ಪ ಅವರನ್ನು ನೋಡಿ ಬಹಳ ದಿನವಾಯಿತು, ನೋಡಬೇಕು ಎಂದು ಚಿಂತಿಸುತ್ತಿದ್ದರು. ಇಲ್ಲಿ ಇಬ್ಬರು ವೈದ್ಯರ ಅಪೇಕ್ಷೆ ಈಡೇರಿಸಲು ಅಪ್ಪ ಅವರು ಅವರಿಬ್ಬರನ್ನು ಅಲ್ಲಿಗೆ ಕರೆಸುವ ಸನ್ನಿವೇಶ ನಿರ್ಮಾಣ ಮಾಡಿದರು. ಇಲ್ಲಿ ನಾವು ಮನನ ಮಾಡಬೇಕಾದ ವಿಚಾರವೆಂದರೆ ಮನಸ್ಸು ಒಂದೇ. ಬ್ರಹ್ಮ ಭಾವದಲ್ಲಿರುವವರಿಗೆ ಎಲ್ಲರ ಮನಸ್ಸು ಒಂದೇ. ಹಾಗಾಗಿ ಅಪ್ಪ ಅವರಿಗೆ ಇವರುಗಳ ಮನಸ್ಸಿನ ತುಡಿತ ತಿಳಿಯಿತು. ಅವರಿಗೆ ಅನುಗ್ರಹ ಮಾಡಲು ಈ ನೆಪದಲ್ಲಿ ಅವರೆಲ್ಲರನ್ನೂ ಒಂದೆಡೆ ಸೇರಿಸಿದರು. ಭಕ್ತರಿಗೆ ಆನಂದ ಹಂಚಿದರು. ಜಗತ್ತಿನ ಜನರ ಉದ್ಧಾರಕ್ಕಾಗಿ ಬಂದಿರುವ ಅಪ್ಪ ಅವರು ಎಲ್ಲರಿಗೂ ಸಂತೋಷವನ್ನೇ ನೀಡುತ್ತಿದ್ದಾರೆ. ಅವರವರ ಅಪೇಕ್ಷೆಗೆ ತಕ್ಕಂತೆ ಅವರವರ ಅಭೀಷ್ಟಗಳನ್ನು ಈಡೇರಿಸುತ್ತಾ ಎರಡಿಲ್ಲ, ಇರುವುದು ಒಂದೇ ಎಂದು ಮನವರಿಕೆ ಮಾಡಿಸುತ್ತಿದ್ದಾರೆ. ಅದ್ವೈತ ತತ್ವವನ್ನು ಬಹು ಸರಳವಾಗಿ ನಮಗೆ ಮನವರಿಕೆ ಮಾಡಿಸುತ್ತಿದ್ದಾರೆ ಎಂದು ನರಸಿಂಹ ಭಟ್ಟರು ಮಾತು ಮುಗಿಸಿದರು. ನೋವ ಪಡೆದು ನಲಿವನಿತ್ತ ಸದ್ಗುರು. ಭಗವಂತನದು ಮಾತೃ ಹೃದಯ. ಈ ಸತ್ಯ ನಮಗೆ ಅರ್ಥವಾಗುವುದೇ ಇಲ್ಲ. ಒಬ್ಬ ತಾಯಿಯ ಪ್ರೇಮದ ಆಳವನ್ನೇ ಅರಿಯದ ಅವಿವೇಕಿಗಳು ನಾವು. ಅಂತಹುದರಲ್ಲಿ ಸಾವಿರ ತಾಯಿಯರ ಪ್ರೇಮ ಒಬ್ಬನಲ್ಲಿರುವುದನ್ನು ಅರಿಯುವುದು ನಮ್ಮಿಂದ ಸಾಧ್ಯವೇ? ಇಂತಹ ಸಾವಿರ ತಾಯಂದಿರ ಪ್ರೇಮವನ್ನು ಅಂತಃಕರಣದಲ್ಲಿ ಒಗ್ಗೂಡಿಸಿಕೊಂಡಿರುವ ಅಪ್ಪ ಅವರ ಮಾತೃ ಹೃದಯದಲ್ಲಿ ಅದೆಷ್ಟೋ ನಿಜ ಭಕ್ತರು ಪ್ರೇಮಸುಧೆಯನ್ನು ಸವಿಯುತ್ತಿದ್ದಾರೆ. ಈ ರೀತಿ ಪ್ರೇಮಸುಧೆಯನ್ನು ಸವಿಯುತ್ತಿರುವ ಭಕ್ತರು ನಿಜಕ್ಕೂ ಧನ್ಯರು. ಒಮ್ಮೆ ಅಪ್ಪ ಅವರು ಭಕ್ತರೋರ್ವರ ಮನೆಗೆ ಹೊರಟಿದ್ದರು. ಅವರ ಜೊತೆಯಲ್ಲಿ ಕೆಲವು ಗುರುಭಕ್ತರು ಇದ್ದರು. ಅಪ್ಪ ಅವರು ಹೊರಟಿದ್ದ ಭಕ್ತರ ಮನೆ ದೂರದ ಊರಿನಲ್ಲಿತ್ತು. ಪ್ರಯಾಣ ಮುಂದುವರಿದಿತ್ತು. ಅಪ್ಪ ಅವರ ಜೊತೆಯಲ್ಲಿ ಕಾರಿನಲ್ಲಿ ಕುಳಿತಿದ್ದ ಓರ್ವ ಹಿರಿಯ ಭಕ್ತರಿಗೆ ಕಾಲು ವಿಪರೀತವಾಗಿ ನೋವು ಕೊಡಲಾರಂಭಿಸಿತು. ಎಷ್ಟು ಎಂದರೆ ಸಹಿಸಲು ಅಸಾಧ್ಯವಾದ ನೋವು. ಅವರಿಗೆ ಕಾಲನ್ನು ಆಚೆ ಈಚೆ ಹೊರಡಿಸುವುದಕ್ಕೂ ಆಗದಂತಾಯಿತು. ಇದೇನು ಆಯಿತಪ್ಪ ಎಂದು ಆ ಹಿರಿಯರಿಗೆ ಸ್ವಲ್ಪ ಗಾಬರಿಯಾಯಿತು. ಅಪ್ಪ ಅವರು ಕಾರಿನಲ್ಲೇ ಜೊತೆಯಲ್ಲಿದ್ದರೂ ಸಹ ಅವರು ಇಂತಹ ದೇಹ ಸಂಬಂಧದ ವಿಚಾರವೆಲ್ಲ ಕೇಳುವುದೇನು ಎಂದು ಅವರಲ್ಲಿ ಹೇಳಿಕೊಳ್ಳಲಿಲ್ಲ. ಹಾಗೆಯೇ ನೋವು ಅನುಭವಿಸುತ್ತಲೇ ಕುಳಿತಿದ್ದರು. ಭಕ್ತರ ಮನೆ ತಲುಪುತ್ತಿದ್ದಂತೆ ಕಾರು ನಿಂತಿತು. ಅಪ್ಪ ಅವರು ಕಾರಿನಿಂದ ಇಳಿದು ಒಳಗೆ ಹೋದರು. ಆದರೆ ಅಪ್ಪ ಅವರ ಜೊತೆ ಬಂದಿದ್ದ ಆ ಹಿರಿಯರಿಗೆ ಕಾಲು ನೋವು ವಿಪರೀತವಾಗಿ ಕಾರಿನಿಂದ ಇಳಿಯಲು ಬಹಳ ಕಷ್ಟವಾಯಿತು. ಆದರೂ ಪ್ರಯಾಸ ಪಟ್ಟುಕೊಂಡು ಕಾರಿನಿಂದ ಇಳಿದು ಮನೆಯೊಳಗೆ ಹೋಗಿ ಗೋಡೆಗೆ ಒರಗಿ ಒಂದೆಡೆ ಕುಳಿತರು. ಕಾಲು ಬಾಧೆಯಿಂದಾಗಿ ಆಚೆ ಈಚೆ ಹೊರಳಲು ಸಾಧ್ಯವಾಗಲೇ ಇಲ್ಲ. ನೋವು ನುಂಗುತ್ತಾ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತರು. ಆ ಮನೆಗೆ ಅನೇಕ ಭಕ್ತರು ಗುರುಗಳ ದರ್ಶನಕ್ಕಾಗಿ ಬಂದಿದ್ದರು. ಅವರುಗಳು ಅಪ್ಪ ಅವರ ದರ್ಶನ ಮಾಡಿ ತಮ್ಮ ಸಂಕಟ ನೋವುಗಳನ್ನು ಹೇಳಿಕೊಂಡು ಅವರಿಂದ ಸಮಾಧಾನ ಪಡೆದುಕೊಂಡು ಹೋದರು. ಕಾಲು ನೋವಿನಿಂದ ನರಳುತ್ತಿದ್ದ ಈ ಹಿರಿಯರು ಅಪ್ಪ ಅವರ ಬಳಿ ಹೇಳಿಕೊಳ್ಳದೆ ಇದು ನನ್ನ ದೇಹ ಪ್ರಾರಬ್ಧ ಎಂದುಕೊಂಡು ಸುಮ್ಮನೆ ಕುಳಿತಿದ್ದರು. ಆದರೆ ಕಾಲು ನೋವು ಮಾತ್ರ ಸಹಿಸಲಾಗುತ್ತಿರಲಿಲ್ಲ. ಹೇಳಲಾರದೆ ನೋವು ಅನುಭವಿಸಲಾರದೆ ಒಳಗೊಳಗೆ ಒದ್ದಾಡುತ್ತಿದ್ದರು. ಇದನ್ನೆಲ್ಲ ಅಪ್ಪ ಅವರು ಅರಿಯಲಾರರೇ. ಆದರೂ ನಸುನಗುತ್ತಾ ಸುಮ್ಮನೆ ಕುಳಿತಿದ್ದರು. ಇವರಿಗೆ ಕಾಲು ನೋವನ್ನು ಇನ್ನೂ ಸಹಿಸಲು ಅಸಾಧ್ಯವಾಯಿತು. ಕಾರಿನ ತನಕ ಹೋಗುವುದಾದರೂ ಹೇಗೆ? ಈಗ ಹೇಳದಿರಲು ಸಾಧ್ಯವೇ? ಇಲ್ಲ ಎಂದು ಯೋಚಿಸಿ, ಅಪ್ಪ ವಿಪರೀತ ಕಾಲು ನೋವಾಗುತ್ತಿದೆ, ಕಾಲು ಎತ್ತಿ ಮುಂದಿಡಲೂ ಆಗುತ್ತಿಲ್ಲ
ಕಾರನ್ನು ಇನ್ನೂ ಹತ್ತಲಾರೆ ಎಂದು ನೋವಿನಿಂದ ನುಡಿದರು. ತತ್ಕ್ಷಣ ಅಪ್ಪ ಅವರು, ಹೌದು ನನ್ನ ಕಾಲು ತುಂಬಾ ನೋಯುತ್ತಿದೆ, ಹೆಜ್ಜೆ ಎತ್ತಿಡಲು ಆಗುತ್ತಿಲ್ಲ ಎಂದು ತಮ್ಮ ಬಲಗಾಲನ್ನು ಸವರಿಕೊಳ್ಳುತ್ತಾ ನಗುತ್ತಾ ನುಡಿದರು. ಆಗ ಆ ಹಿರಿಯರು, ಅಪ್ಪ ಕಾಲು ನೋಯುತ್ತಿರುವುದು ನನಗಪ್ಪ ತುಂಬಾ ತೊಂದರೆ ಕೊಡುತ್ತಿದೆ ಎಂದರು. ಮತ್ತೆ ಅಪ್ಪ ಅವರು, ಹೌದಪ್ಪ ನನ್ನ ಬಲಗಾಲು ವಿಪರೀತ ನೋಯುತ್ತಿದೆ ಎಂದರು. ಅಪ್ಪ ಅವರ ಮಾತಿನ ಅರ್ಥವಾಗದೆ, ಅಲ್ಲಪ್ಪ ಕಾಲು ನೋಯುತ್ತಿರುವುದು ನನಗೆ ನಿಮಗಲ್ಲ ಎಂದರು. ಈಗ ಅಪ್ಪ ಅವರು ತಮ್ಮ ಕಾಲನ್ನು ಮತ್ತೆ ಕೈಗಳಿಂದ ಸವರಿಕೊಳ್ಳುತ್ತಾ, ನಿಜ ಕಾಲು ನೋಯುತ್ತಿರುವುದು ನನಗೆ ಎಂದು ನಸುನಗುತ್ತಾ ನುಡಿದರು. ಅಪ್ಪ ಅವರ ಈ ಮಾತು ಆ ಹಿರಿಯರಿಗೆ ಈಗಲೂ ಏನೊಂದೂ ಅರ್ಥವಾಗಲೇ ಇಲ್ಲ. ಅಪ್ಪ ಅವರ ಒಗಟಿನ ಮಾತಿನ ಅರ್ಥ ತಿಳಿಯದೆ ಮೌನವಾಗಿ ಕುಳಿತರು. ಅಪ್ಪ ಅವರು ಆ ಭಕ್ತರ ಮನೆಯ ಆತಿಥ್ಯ ಸ್ವೀಕರಿಸಿ ಹೊರಟರು. ಎಲ್ಲ ಭಕ್ತರು ಗುರುಗಳನ್ನು ಹಿಂಬಾಲಿಸಿದರು. ಈಗ ಈ ಹಿರಿಯರು ತಮಗರಿವಿಲ್ಲದಂತೆ ಸಲೀಸಾಗಿ ಎದ್ದರು, ಆರಾಮವಾಗಿ ಹೋಗಿ ಕಾರು ಹತ್ತಿ ಕುಳಿತರು. ನಂತರ ಅವರಿಗೇ ಆಶ್ಚರ್ಯವಾಯಿತು, ಈಗ ಕೆಲ ಸಮಯದ ಹಿಂದೆ ಬಾಧೆ ಕೊಟ್ಟ ಕಾಲು ನಿಜಕ್ಕೂ ತಮ್ಮದೇ ಎಂಬ ಪ್ರಶ್ನೆ ಅವರಲ್ಲಿ ಮೂಡಿತು. ಅವರ ಕಾಲಿನ ನೋವೇ ಮಾಯವಾಗಿ ಹೋಗಿತ್ತು, ಯಾವ ನೋವೂ ಇರಲಿಲ್ಲ. ಅವರಿಗೆ ಆಶ್ಚರ್ಯ ಸಂತೋಷ ಒಟ್ಟಿಗೆ ಆಯಿತು. ಅಪ್ಪ ಅವರು ಕಾಲು ನೋಯುತ್ತಿರುವುದು ನನಗೆ ಎಂದು ಮೂರು ಬಾರಿ ಹೇಳಿದುದರ ಮರ್ಮ ಮನದೊಳಗೆ ಮಿಂಚಿನಂತೆ ಹೊಳೆಯಿತು. ನನ್ನಂತಹ ಪಾಮರನಿಗಾಗಿ ನನ್ನ ಕಾಲು ನೋವನ್ನು ಗುರುಗಳು ಸ್ವೀಕರಿಸಿದರಲ್ಲ, ಇಂತಹ ಕಾರುಣ್ಯವನ್ನು ಯಾವುದಕ್ಕೆ ತಾನೇ ಹೋಲಿಸಲು ಸಾಧ್ಯ. ತಾಯಿ ತಂದೆ ಕೂಡ ಮಕ್ಕಳ ನೋವನ್ನು ತಾವು ಸ್ವೀಕರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಗುರುವೇ ಮಹಾತಾಯಿ, ಗುರುವೇ ಜಗನ್ಮಾತೆ ಎಂದು ತಮ್ಮ ಮನದಲ್ಲೇ ತಾವು ನಿಶ್ಚಯಕ್ಕೆ ಬಂದರು. ಭಾವ ಪರವಶತೆಯಿಂದ ಗುರುವಿಗೆ ನಮಿಸಿದರು. ಅಪ್ಪ ಅವರು ಇವರತ್ತ ನೋಡಿ ಮುಗುಳ್ನಕ್ಕರು. ಆ ಮುಗುಳ್ನಗೆಯಲ್ಲಿ ನಾನಿದ್ದೇನೆ ಎಂಬ ಅಭಯವಿತ್ತರು. ನಾನು ನೀನು ಎಂಬ ಭೇದವಿರುವುದು ನಮ್ಮಲ್ಲಿ, ಆದರೆ ಗುರುವು ಪರಬ್ರಹ್ಮನು, ಎಲ್ಲರಲ್ಲಿಯೂ ಇರುವವನು. ಆದ್ದರಿಂದ ನಾನು ನೀನೆಂಬ ಭೇದವು ಅವನಿಗೆ ತಿಳಿದು ಹೋಗಿರುತ್ತದೆ. ಹಾಗಾಗಿ ಭಕ್ತನ ಕಾಲು ಬೇರೆಯಲ್ಲ, ತನ್ನ ಕಾಲು ಬೇರೆಯಲ್ಲ ಎಂಬ ತತ್ವವನ್ನು ಸದ್ಗುರುವು ತನ್ನದೇ ಆದ ರೀತಿಯಲ್ಲಿ ಮನವರಿಕೆ ಮಾಡಿಕೊಡಬಲ್ಲರು. ಮಾಯಾವಶಾತ್ ಪರಿಶ್ಚಿನ್ನ ಭಾವದಲ್ಲಿ ಮುಳುಗಿರುವ ನಮಗೆ ನಮ್ಮ ಸುತ್ತ ಇರುವ ಜಡ ಚೈತನ್ಯವೆಲ್ಲದರಲ್ಲೂ ಪರಬ್ರಹ್ಮನೇ ಇದ್ದಾನೆಂಬ ಆತ್ಯಂತಿಕ ಸತ್ಯವು ತಿಳಿಯುವುದಿಲ್ಲ. ಒಮ್ಮೊಮ್ಮೆ ಅದು ನಿಧಾನವಾಗಿ ತಿಳಿಯುತ್ತದೆ. ಆ ಹಿರಿಯರಿಗೆ ಈ ಸತ್ಯವು ಸ್ವಲ್ಪ ಸಮಯ ಯೋಚಿಸಿದ ನಂತರ ನಿಧಾನವಾಗಿ ಅರ್ಥವಾಯಿತು. ಅಪ್ಪ ಅವರ ಲೀಲಾ ನಾಟಕ ಹೀಗೆ ನಡೆದಿರುತ್ತದೆ. ಗುರುಮಹಿಮೆಯನ್ನು ಸ್ಮರಿಸಿ ನಿನ್ನಂತಹ ಭಕ್ತನಿಗೆ ಹೇಳುವ ಅದೃಷ್ಟವನ್ನು ನನಗೆ ಅಪ್ಪ ಅವರು ನೀಡಿದ್ದಾರೆ. ನಿಜಕ್ಕೂ ಈ ಜನ್ಮ ಧನ್ಯ, ವಿನಯ ಧನ್ಯ ಎಂದು ಭಟ್ಟರು ನುಡಿದರು. ಎಂಬಲ್ಲಿಗೆ ಶ್ರೀ ಗುರು ಚರಣಾರವಿಂದಕ್ಕೆ 33ನೆಯ ಅಕ್ಷರ ಪುಷ್ಪವು ಸಮರ್ಪಿತವಾಯಿತು. ಜೈ ಶ್ರೀ ಗುರುದೇವದತ್ತ.